ಹಾಯ್ ಫ್ರೆಂಡ್ಸ್, ಟ್ರಾವೆಲ್ ಮೈಸ್ನ ಹೊಸ ಒಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದ ವಿಷಯ ಏನಂತಂದರೆ, ಮಲೇಷ್ಯನ್ ಏರ್ಲೈನ್ಗೆ ಸೇರಿದಂತಹ MH370 ಅನ್ನೋ ಒಂದು ವಿಮಾನ 2014 ನಿಗೂಢವಾಗಿ ನಾಪತ್ತೆ ಆಗುತ್ತೆ. ಆ ವಿಮಾನ ನಾಪತ್ತೆ ಆಗೋದ್ರಿಂದ ಮುಂಚೆ ನಡೆಯುವಂಥ ವಿಷಯಗಳು ಏನೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀವಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಇಷ್ಟ ಆಗಿಲ್ಲದಿದ್ದರೆ ಡಿಸ್ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದು March 8, 2014, ಮಲೇಷ್ಯಾದ ಕೌಲಾಲಂಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಲೇಷ್ಯನ್ ಏರ್ಲೈನ್ಗೆ ಸೇರಿದ ವಿಮಾನ ಬೀಜಿಂಗ್ಗೆ ಪ್ರಯಾಣಿಸುವುದಾಗಿ ನಿಗದಿಯಾಗಿರುತ್ತೆ. ಅಂದಿನ ಆ ವಿಮಾನದ ಜವಾಬ್ದಾರಿಯನ್ನು 53 ವರ್ಷದ ಮಲೇಷ್ಯನ್ ಪ್ರಜೆ ಜಹರಿ ಅವರು ಹೊತ್ತಿದ್ದರು. ಇವರು 18,300 ಗಂಟೆಗಳ ಕಾಲ ವಿಮಾನ ಚಲಾಯಿಸಿದ ಅನುಭವ ಹೊಂದಿದ್ದರು. ಅದೇ ರೀತಿ ಅಂದಿನ ಆ ವಿಮಾನದಲ್ಲಿ ಸಹಾಯಕ ಪೈಲಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದವರು ಫಾರೆಕ್, 27 ವರ್ಷ. ಇವರು 2,700 ಗಂಟೆಗಳ ಕಾಲ ವಿಮಾನ ಚಲಾಯಿಸಿದ ಅನುಭವವನ್ನು ಹೊಂದಿದ್ರು. ಇನ್ನೊಂದು ವಿಷಯ ಏನು ಅಂದರೆ, ಈ ಪ್ರಯಾಣ ಫಸ್ಟ್ ಆಫೀಸರ್ ಫಾರೆಕ್ಗೆ ಕೊನೆಯ ತರಬೇತಿ ಆಗಿತ್ತು. ನಂತರ ಅವರು ಲೈಸೆನ್ಸ್ಡ್ ಫಸ್ಟ್ ಆಫೀಸರ್ ಆಗಿ ಕೆಲಸ ಮಾಡೋದಕ್ಕೆ ಸಜ್ಜಾಗಿದ್ದರು. ಮಲೇಷ್ಯಾದಿಂದ ಬೀಜಿಂಗ್ಗೆ ಹೊರಟ ಈ ವಿಮಾನದಲ್ಲಿ 227 ಪ್ರಯಾಣಿಕರು, 12 ಸಿಬ್ಬಂದಿಗಳು ಸೇರಿ ಮೊತ್ತ 239 ಮಂದಿ ಪ್ರಯಾಣಿಸಿದರು. ಮಲೇಷ್ಯನ್ ಏರ್ಲೈನ್ಗೆ ಸೇರಿದ ಈ ವಿಮಾನ 11 ವರ್ಷ ಹಳೆಯದಾಗಿದ್ದು ಬೋಯಿಂಗ್ ಎನ್ನುವ ವಿಮಾನ ತಯಾರಿಕ ಕಂಪನಿಗೆ ಸೇರಿದ ಬೋಯಿಂಗ್ 777 ಎಂಬ ಮಾದರಿಯ ವಿಮಾನವಾಗಿತ್ತು. ಈ ವಿಮಾನ ಇತಿಹಾಸದಲ್ಲಿ 53,000ಕ್ಕಿಂತಲೂ ಹೆಚ್ಚು ಗಂಟೆಗಳ ಕಾಲ ಹಾರಾಟ ಮಾಡಿತ್ತು ಮತ್ತು ಈ ವಿಮಾನವನ್ನು 7,000ಕ್ಕಿಂತಲೂ ಹೆಚ್ಚು ಬಾರಿ ಸರ್ವಿಸ್ ಮಾಡಲಾಗಿತ್ತು. ಈ ವಿಮಾನ ತನ್ನ ಹಿಂದಿನ ಚರಿತ್ರೆಯಲ್ಲಿ ಯಾವುದೇ ವೈಫಲ್ಯಕ್ಕೆ ಒಳಗಾಗಿರಲಿಲ್ಲ. ವಿಮಾನ ನಿಗದಿತ ಸಮಯಕ್ಕೆ, ಅಂದರೆ ಮಲೇಷ್ಯನ್ ಕಾಲಮಾನ ಮಧ್ಯರಾತ್ರಿ 12:42 32R ರನ್ವೇಯಿಂದ ಗಗನಕ್ಕೆ ಚಿಮ್ಮುತ್ತೆ. ಈ ವಿಮಾನ ಮಾರ್ಗದಲ್ಲಿ ಸಂಚರಿಸುವಾಗ ವಿಮಾನದ ಪೈಲಟ್ಗೆ ಕೌಲಾಲಂಪುರ್ ರಾಡಾರ್ ಸಂಪರ್ಕದಲ್ಲಿರುವಂತೆ ಸೂಚಿಸಲಾಗುತ್ತೆ. ಅದಾಗ ಸಮಯ ಮಧ್ಯರಾತ್ರಿ 12:46. ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ನಿಂದ ವಿಮಾನವನ್ನು 35,000 ಅಡಿ ಎತ್ತರಕ್ಕೆ ಕೊಂಡೊಯ್ಯಲು ಸೂಚಿಸಲಾಗುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲರ್ನ ಸೂಚನೆಯಂತೆ ವಿಮಾನವನ್ನು 35,000 ಅಡಿ ಎತ್ತರಕ್ಕೆ ಕೊಂಡೊಯ್ಯಲಾಗುತ್ತೆ. ಅದಾಗ ಸಮಯ ಮಧ್ಯರಾತ್ರಿ 1:19. ವಿಮಾನ ಕೌಲಾಲಂಪುರ್ ರಾಡಾರ್ನಿಂದ ತನ್ನ ಸಂಪರ್ಕವನ್ನು ತನ್ನ ಲ್ಯಾಂಡಿಂಗ್ ಡೆಸ್ಟಿನೇಷನ್ ಆಗಿರೋ ಬೀಜಿಂಗ್ನ ಹೋಚಿಮಿನ್ಗೆ ವರ್ಗಾಯಿಸುತ್ತೆ. 1 ನಿಮಿಷ ನಂತರ MH370 ವಿಮಾನ ಸಂಪೂರ್ಣವಾಗಿ ಹೋಚಿಮಿನ್ ರಾಡಾರ್ ಸಂಪರ್ಕ ಸಾಧಿಸಿದ ಮೇಲೆ ವಿಮಾನದ ಎಸ್ ಮೋಡಲ್ ಸಿಂಬಲ್ ಕೌಲಾಲಂಪುರ್ ವಿಮಾನ ನಿಲ್ದಾಣದ ಸಂಪೂರ್ಣವಾಗಿ ಪ್ರದರ್ಶಿಸಿಕೊಳ್ಳುತ್ತೆ. ಅಂದರೆ ವಿಮಾನ ಸಂಪೂರ್ಣವಾಗಿ ಹೋಚಿಮಿನ್ ರಾಡಾರ್ನ ಸಂಪರ್ಕಕ್ಕೆ ಬಂದಿರುತ್ತೆ. ಇದಾದ ಸ್ವಲ್ಪ ಸಮಯದ ನಂತರ ವಿಮಾನ ಹೋಚಿಮಿನ್ ರಾಡಾರ್ನಿಂದಲೂ ಸಂಪರ್ಕ ಕಳೆದುಕೊಂಡು ಎರಡೂ ರಾಡಾರ್ಗಳಿಂದ ಅಪ್ರತ್ಯಕ್ಷಗೊಳ್ಳುತ್ತೆ. ಇದಾದ ಕೆಲವೇ ಸಮಯದಲ್ಲಿ ವಿಮಾನದಲ್ಲಿ ಅಳವಡಿಸಲಾಗಿರುವ ಟ್ರಾನ್ಸ್ಪಾಂಡರ್ ಎಂಬ ಸಂಕೇತಗಳನ್ನು ಕಳಿಸುವ ಮತ್ತು ಪಡೆಯುವ ಸಾಧನವು ತನ್ನ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತೆ. ವಿಮಾನ ಈ ಎರಡೂ ರಾಡಾರ್ಗಳಿಂದ ಸಂಪರ್ಕವನ್ನು ಕಳೆದುಕೊಂಡ ನಂತರ ಮಿಲಿಟರಿ ರಾಡಾರ್ ಸಹಾಯದಿಂದ ವಿಮಾನದ ಜೊತೆ ಸಂಪರ್ಕ ಸಾಧಿಸಲು ಸತತ ಪ್ರಯತ್ನವನ್ನು ಮಾಡಲಾಗುತ್ತೆ. ವಿಮಾನದ ಟ್ರಾನ್ಸ್ಪಾಂಡರ್ ಎಂಬ ಉಪಕರಣ ತನ್ನ ಕೆಲಸವನ್ನು ನಿಲ್ಲಿಸಿದ ಕೆಲವೇ ಸಮಯದಲ್ಲಿ ವಿಮಾನ ಬಲಭಾಗಕ್ಕೆ ಟರ್ನ್ ತೆರೆದುಕೊಳ್ಳುತ್ತೆ. ಮತ್ತೆ ಈ ವಿಮಾನ ಪುನಃ ಎಡಭಾಗಕ್ಕೆ ತಿರುವು ಪಡೆದುಕೊಂಡು ನೈಋತ್ಯ ಭಾಗದ ಕಡೆ ಚಲಿಸಲು ಆರಂಭಿಸುತ್ತೆ. ಅದಾಗ ಸಮಯ ಮಧ್ಯರಾತ್ರಿ 1:30. ವಿಮಾನದ ಜೊತೆಗೆ ಸಂಪರ್ಕ ಸಾಧಿಸುವ ಸತತ ಪ್ರಯತ್ನ ನಡೆಯುತ್ತೆ. ಇದರ ಭಾಗವಾಗಿ ಬೇರೊಂದು ವಿಮಾನದಿಂದ ರೇಡಿಯೋ ಸಂಪರ್ಕವನ್ನು ತುರ್ತು ಸಮಯದಲ್ಲಿ ಉಪಯೋಗಿಸುವ ಇಂಟರ್ನ್ಯಾಷನಲ್ ಡಿಸ್ಟೆನ್ಸ್ ಫ್ರೀಕ್ವೆನ್ಸಿ ಮೂಲಕ MH370 ಜೊತೆ ಸಂಪರ್ಕಿಸಲು ಮತ್ತೆ ಸತತ ಪ್ರಯತ್ನ ಮಾಡಲಾಗುತ್ತೆ. ಅದಾಗ ಸಮಯ 1:31. ಕೊನೆಗೂ ವಿಮಾನ ಜೊತೆಗೆ ಸಂಪರ್ಕ ಸಾಧಿಸುವಲ್ಲಿ ಸಫಲವಾಗುತ್ತೆ. ಆದರೆ ವಿಮಾನದಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ. ಆ ಸಮಯದಲ್ಲಿ ವಿಮಾನವು ನಿಗದಿತ ಎತ್ತರ, ಅಂದರೆ 35,000ಕ್ಕಿಂತ 2,500 ಅಡಿ ಎತ್ತರದಲ್ಲಿ, ಅಂದರೆ 37,500 ಅಡಿ ಎತ್ತರದಲ್ಲಿ ಹಾರಾಡ್ತಾ ಇರೋದನ್ನು ಮಿಲಿಟರಿ ರಾಡಾರ್ ಪತ್ತೆ ಹಚ್ಚುತ್ತೆ. ಅದಾಗ ವಿಮಾನ ಮಲೈ ಪೆನಿನ್ಸುಲಾ ಎನ್ನುವ ವಾಯುಮಾರ್ಗದ ಮಿತಿಯಲ್ಲಿ ಅನಿಯಮಿತ ಎತ್ತರದಲ್ಲಿ ಹಾರಾಡ್ತಾ ಇರುತ್ತೆ. ತನ್ನ ಹಾರಾಟದ ಎತ್ತರದ ಮಿತಿಯನ್ನು ಬದಲಾಯಿಸ್ತಾ ಇರುತ್ತೆ. ಮಲೇಷ್ಯನ್ ಕಾಲಮಾನ 1:03 to 1:52 ಸಮಯದಲ್ಲಿ ಮಲೇಷ್ಯಾದ ಸುಲ್ತಾನ್ ಇಸ್ಮಾಯಿಲ್ ಏರ್ಪೋರ್ಟ್ನ ರಾಡಾರ್ 4 ಬಾರಿ ಒಂದು ಅಪರಿಚಿತ ವಿಮಾನವನ್ನು ಪತ್ತೆ ಮಾಡುತ್ತೆ. ಸಮಯ 1:52. ವಿಮಾನ ಮಲೇಷ್ಯಾದ ಪೆನಾಂಗ್ ಎಂಬ ದ್ವೀಪದ ದಕ್ಷಿಣ ಭಾಗದಲ್ಲಿ ಹಾರಾಡುತ್ತಿರುವುದನ್ನ ಪತ್ತೆ ಹಚ್ಚಲಾಗುತ್ತೆ. ಇದಾದ ಕೆಲವೇ ನಿಮಿಷದಲ್ಲಿ ವಿಮಾನ ಬಲಭಾಗಕ್ಕೆ ತಿರುಗಿ ವಾಯುವೇಗದ ಕಡೆಗೆ ಸಂಚರಿಸಲು ಪ್ರಾರಂಭಿಸುತ್ತೆ. ಸಮಯ 2:03 ವಿಮಾನ ಮಲಾಕಾ ಎನ್ನುವ ನಗರವನ್ನು ದಾಟಿ ಪೆರಾಕ್ ದ್ವೀಪದ ಕಡೆಗೆ ಚಲಿಸುತ್ತಿರುತ್ತೆ. ಅದಾಗ ಸಮಯ 2:23. ವಿಮಾನ ಪೆನಾಂಗ್ ಏರ್ಪೋರ್ಟ್ನಿಂದ 438 ಕಿಲೋಮೀಟರ್ ದೂರದಲ್ಲಿ 29,500 ಅಡಿ ಎತ್ತರಕ್ಕೆ ಕುಸಿದು ಚಲಿಸುತ್ತಿರುವುದನ್ನು ಪತ್ತೆ ಹಚ್ಚಲಾಗುತ್ತೆ. ಇದೇ ಈ ವಿಮಾನವನ್ನು ಕೊನೆಯದಾಗಿ ಪತ್ತೆ ಹಚ್ಚಿದ ಸ್ಥಳ.
ಅದಾದ ನಂತರ ವಿಮಾನ ಮತ್ತೆ ಎಡಭಾಗಕ್ಕೆ ತಿರುಗಿ ದಕ್ಷಿಣ ಭಾಗದ ಕಡೆಗೆ ಚಲಿಸಲು ಆರಂಭಿಸುತ್ತೆ. ಅದಾಗ ಸಮಯ 2:25. 2:25 ವಿಮಾನದಲ್ಲಿ ಅಳವಡಿಸಲಾಗಿರುವ ಸ್ಯಾಟಲೈಟ್ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ ಇನ್ಮರ್ಸಾಟ್ ಎನ್ನುವ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ ಜೊತೆಗೆ ಸಂಪರ್ಕ ಸಾಧಿಸಲು ಖುದ್ದಾಗಿ ವಿಮಾನದಿಂದ ರಿಕ್ವೆಸ್ಟ್ ಮಾಡಲಾಗುತ್ತೆ. ಇನ್ಮರ್ಸಾಟ್ ಜೊತೆಗೆ ಸಂಪರ್ಕ ಸಾಧಿಸಿದ ನಂತರ ಇನ್ಮರ್ಸಾಟ್ನಿಂದ ಪ್ರತಿ ಗಂಟೆಯ ವಿಮಾನದ ಸ್ಥಿತಿಯನ್ನು ಕಳಿಸಲು ಕೇಳಿಕೊಳ್ಳಲಾಗುತ್ತೆ. ಇದನ್ನು ಕಳಿಸಲು ಹ್ಯಾಂಡ್ ಶೇಕ್ ಅನ್ನೋ ಒಂದು ವಿಧಾನವನ್ನು ಉಪಯೋಗಿಸುತ್ತಾರೆ. ಸಮಯ 2:39. 2:39 ಇನ್ಮರ್ಸಾಟ್ ಮುಖಾಂತರ ಗ್ರೌಂಡ್ನಿಂದ ವಿಮಾನದ ಕಾಕ್ಪಿಟ್ಗೆ ಸಂಪರ್ಕ ಸಾಧಿಸಲಾಗುತ್ತೆ. ಆದರೆ ಯಾರೊಬ್ಬರೂ ಪ್ರತಿಕ್ರಿಯಿಸುವುದಿಲ್ಲ. ಸಮಯ 3:41. ಇನ್ಮರ್ಸಾಟ್ ಗ್ರೌಂಡ್ನಿಂದ ಮತ್ತೆ 2ನೇ ಬಾರಿ ವಿಮಾನದ ಕಾಕ್ಪಿಟ್ ಜೊತೆಗೆ ಸಂಪರ್ಕ ಸಾಧಿಸುತ್ತೆ. ಸಮಯ 4:41. ಇನ್ಮರ್ಸಾಟ್ 3ನೇ ಬಾರಿ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತೆ, ಆದರೆ ಸಫಲವಾಗುವುದಿಲ್ಲ. ಆದರೂ ಶ್ರಮ ಬಿಡದೆ 5:41, 6:41 ಹೀಗೆ 5 ಬಾರಿ ಪ್ರಯತ್ನವನ್ನು ಪಡ್ತಾರೆ, ಆದರೆ ಯಾವುದೇ ಸಫಲತೆ ಸಿಗುವುದಿಲ್ಲ. ಇದರ ಮುಂದಿನ ಭಾಗವಾಗಿ ಬೆಳಗ್ಗೆ 7:13 ಇನ್ಮರ್ಸ್ಯಾಟ್ ಗ್ರೌಂಡ್ನಿಂದ ಫೋನ್ ಕಾಲ್ ಮಾಡುತ್ತೆ, ಆದರೆ ಯಾರೊಬ್ಬರೂ ಉತ್ತರಿಸುವುದಿಲ್ಲ. 8:10 ಮತ್ತೆ 6ನೇ ಬಾರಿ ಹ್ಯಾಂಡ್ ಶೇಕ್ ಅನ್ನೋ ವಿಧಾನದ ಮೂಲಕ ಸಂಪರ್ಕ ಸಾಧಿಸಲು ಪ್ರಯತ್ನಿಸ್ತಾರೆ. 8:19 ಹ್ಯಾಂಡ್ ಶೇಕ್ ಅನ್ನೋ ವಿಧಾನದ ಮೂಲಕ 7ನೇ ಬಾರಿ ವಿಮಾನ ಜೊತೆಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಲಾಗುತ್ತೆ. ಆದರೆ ಈ ಪ್ರಯತ್ನದಲ್ಲಿ ವಿಮಾನ ಪ್ರತಿಕ್ರಿಯಿಸುತ್ತೆ, ಆದರೆ ವಿಮಾನದಿಂದ ಬರುವಂಥ ಯಾವುದೇ ಮಾಹಿತಿಗಳು ಕ್ಲಿಯರ್ ಆಗಿರುವುದಿಲ್ಲ. ಮತ್ತೆ ಆ ವಿಮಾನ ಯಾವ ಸಂಪರ್ಕಕ್ಕೂ ಸಿಗದೆ ನಿಗೂಢವಾಗಿ ನಾಪತ್ತೆಯಾಗುತ್ತೆ. ಆದರೆ ಆ ಕೊನೆಯ ಕ್ಷಣದಲ್ಲಿ ವಿಮಾನದ ಕಾಕ್ಪಿಟ್ನಿಂದ ಇನ್ಮರ್ಸಾಟಿಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಅದಾಗಲೇ ವಿಮಾನ ಇಂಧನದ ಕೊರತೆಯನ್ನು ಅನುಭವಿಸ್ತಾ ಇತ್ತು. ಇಂಧನದ ಕೊರತೆಯಿಂದಾಗಿ ಇಂಜಿನ್ಗಳು ಕಾರ್ಯನಿರ್ವಹಿಸದೆ ಕೊನೆಗೆ ಸಾಗರದಲ್ಲಿ ಪತನಗೊಂಡಿರಬಹುದೆಂದು ಶಂಕಿಸಲಾಗುತ್ತೆ. ವಿಮಾನ ನಿಗೂಢವಾಗಿ ನಾಪತ್ತೆಯಾದ ನಂತರ ಸುಮಾರು ದೇಶಗಳು ಸೇರಿಕೊಂಡು ತುಂಬ ಹಣವನ್ನು ವ್ಯಯಿಸಿ ಅವಶೇಷಗಳಿಗಾಗಿ ಹುಡುಕಾಡ್ತಾರೆ. ಆ ಒಂದು ವಿಮಾನಗಾಗಿ ಎಷ್ಟು ಹಣವನ್ನು ವ್ಯಯಿಸಿ ಎಷ್ಟು ಹುಡುಕಾಡ್ತಾರೆ ಅಂದರೆ 12,000 ಸ್ಕ್ವೇರ್ ಕಿಲೋಮೀಟರ್ಗಿಂತ ಹೆಚ್ಚಿನ ಸಮುದ್ರ ತಳವನ್ನು ಸಾಕ್ಷಿ ಅವಶೇಷಗಳಿಗಾಗಿ ಹುಡುಕಾಡಲಾಗುತ್ತೆ, ಆದರೆ ಏನೂ ಪ್ರಯೋಜನವಾಗುವುದಿಲ್ಲ. ಕೊನೆಗೆ 2017 ಜನವರಿ 17 ಹುಡುಕಾಟವನ್ನು ಅಧಿಕೃತವಾಗಿ ನಿಲ್ಲಿಸಲಾಗುತ್ತೆ. ಈ ವಿಮಾನದ ಅಪ್ರತ್ಯಕ್ಷತೆ ಇಡೀ ವಿಮಾನ ಲೋಕಕ್ಕೆ ಸವಾಲಾಗಿ ಪರಿಣಮಿಸಿತು. 2009 ಇದೇ ರೀತಿ ಏರ್ ಫ್ರಾನ್ಸ್ನ ವಿಮಾನವೊಂದು ನಾಪತ್ತೆಯಾಗಿತ್ತು. ಇದೆಲ್ಲದರ ಮುಂಜಾಗ್ರತಾ ಫಲವಾಗಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಹೊಸ ನಿಯಮಗಳನ್ನು ಘೋಷಿಸುತ್ತೆ. ಅಂದರೆ ವಿಮಾನವು ಸಮುದ್ರದ ಮೇಲೆ ಹಾರಾಡುವಾಗ ನಿಗದಿತ ಸಮಯದಲ್ಲಿ ತನ್ನ ವರ್ತಮಾನ ಸ್ಥಳವನ್ನು ರೆಕಾರ್ಡ್ ಮಾಡಲೇಬೇಕಾಗುತ್ತೆ. ಅದೇ ರೀತಿ ಆ ಒಂದು ಇನ್ಫಾರ್ಮೇಷನ್ ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ಗೆ ಕಳಿಸಿಕೊಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಅಥಾರಿಟಿ 2020 ಹೊಸ ವಿಮಾನಗಳಲ್ಲಿ ರೆಕಾರ್ಡ್ ಸಿಸ್ಟಮ್ಗಳಲ್ಲಿ ಹಲವಾರು ಬದಲಾವಣೆ ತಂದಿದೆ. ಮಲೇಷ್ಯನ್ ಏರ್ಲೈನ್ಗೆ ಸೇರಿದ MH370 ವಿಮಾನದ ಈ ನಿಗೂಢ ನಾಪತ್ತೆ ಇಡೀ ವಿಮಾನಯಾನ ಲೋಕದಲ್ಲಿ ಅತಿದೊಡ್ಡ ನಿಗೂಢತೆಯಾಗಿ ಉಳಿದಿದೆ. ಈ ವಿಮಾನದಲ್ಲಿ ದುರ್ಮರಣ ಹೊಂದಿದ 239 ಪ್ರಯಾಣಿಕರ ಸಾವಿನ ನೆನಪಿನಲ್ಲಿ ಈ ವಿಡಿಯೋನ ಅರ್ಪಿಸ್ತಾ ಇದ್ದೇವೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಇಷ್ಟವಾಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಅದೇ ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ